ಹೀಗೆ ಸ್ವರ್ಣಗೌರಿ ಆಗಿರ್ತಕ್ಕಂತಹ ಸಾಕ್ಷಾತ್ ಪಾರ್ವತಿ ದೇವಿ ಹಿಮವತ್ ಪರ್ವತ ರಾಜನ ಮಗಳಾಗಿ ಜನಿಸಿ ರುದ್ರದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಈ ವಿಶಿಷ್ಟವಾಗಿರ್ತಕ್ಕಂತಹ ಋತಾಚರಣೆಯನ್ನು ಆಚರಿಸ್ತಾ ಇದ್ದಾಳೆ ರುದ್ರದೇವರನ್ನ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಏತದ ಋತಪ್ರಭಾವೇಣ ಮಮ ಚಾರ್ಧಾಸನ ಗತ ಸೌಭಾಗ್ಯಂಚ ಪ್ರಾಪ್ತಂ ಋತರಾಜ ಪ್ರಭಾವತಃ ಅಂತ ಹೇಳಿದಂತೆ ಅಂದಿನಿಂದ ವಿಶೇಷವಾಗಿ ಏನು ರುದ್ರದೇವರನ್ನು ಒಲಿಸಿಕೊಂಡಿರ್ತಕ್ಕಂತಹ ಈ ಶುಭ ದಿವಸ ಅದೇ ಈ ಭಾದ್ರಪದ ಶುಕ್ಲ ತೃತೀಯ ಹೀಗಾಗಿ ರುದ್ರದೇವರನ್ನು ಒಲಿಸಿಕೊಂಡು ರುದ್ರದೇವರನ್ನು ವಿಶೇಷವಾಗಿ ವಿವಾಹ ಮಹೋತ್ಸವದಲ್ಲಿ ವಿವಾಹ ಮಹೋತ್ಸವವನ್ನು ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಈ ಸ್ವರ್ಣಗೌರಿಯ ಋತಾಚರಣೆಯನ್ನು ವಿಶೇಷವಾಗಿ ಆಚರಿಸ್ತಾರೆ ಇತ್ತಂಚ ಇಲ್ಲಿ ಸ್ವರ್ಣಗೌರಿ ಎಂಬುದು ಪಾರ್ವತಿಗೆ ಕೊಟ್ಟಿದ್ದರೂ ಸಹಿತ ಆ ಗೌರಿಗೆ ಅವಳ ಜೀವನದಲ್ಲಿ ಒಂದು ಸ್ವರ್ಣಮಯವಾಗಿರ್ತಕ್ಕಂತಹ ಸಾಕ್ಷಾತ್ ರುದ್ರದೇವರು ತನ್ನ ಗಂಡನಾಗಿ ಜನಿಸಿರ್ತಕ್ಕಂತಹ ಒಂದು ದೊಡ್ಡ ಭಾಗ್ಯ ಮತ್ತು ಅವಳು ಬಹಳ ಅವಳು ಲೋಕಸುಂದರಿ ಅಂತ ಹೇಳಿದ್ದ ಹಾಗೆ ಅವಳ ಸ್ವರ್ಣ ವಿಶೇಷವಾಗಿ ಬಂಗಾರದ ಮೈ ಬಣ್ಣವನ್ನು ಹೊಂದಿರತಕ್ಕಂತಹ ಗೌರ ಬಣ್ಣವನ್ನು ಹೊಂದಿರತಕ್ಕಂತಹ ಮಹಾನುಭಾವಳು ಆ ಸಾಕ್ಷಾತ್ ಪಾರ್ವತೀ ದೇವಿ ಅವಳು ರುದ್ರದೇವರನ್ನು ಉಪಾಸನೆ ಮಾಡಿ ವಿವಾಹ ಮಹೋತ್ಸವವನ್ನು ಮಾಡಿಕೊಂಡಿರತಕ್ಕಂತಹ ಒಂದು ವಿಶಿಷ್ಟವಾದ ಈ ಶುಭ ಸಂದರ್ಭದಲ್ಲಿ ಈ ವೃತಾಚರಣೆಯನ್ನು ಮಾಡಿದರೆ ಅಖಂಡ ಸೌಭಾಗ್ಯ ನಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಜ್ಞಾನ ಇಲ್ಲದವರಿಗೆ ಜ್ಞಾನ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಮತ್ತು ವಿಶೇಷವಾಗಿ ಆಯುಷ್ಯ ಕಡಿಮೆ ಇದ್ದಿರತಕ್ಕಂಥವರಿಗೆ ದೀರ್ಘಾಯುಷ್ಯ ಬರ್ತದೆ ಅದರ ಜೊತೆಯೊಳಗೆ ಮಕ್ಕಳಲ್ಲದೆ ಇರತಕ್ಕಂಥವರಿಗೆ ಮಕ್ಕಳ ವಿಶೇಷವಾಗಿರ್ತಕ್ಕಂತಹ ಸಂತಾನ ಲಾಭ ಹೀಗೆ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂತಹ ಈ ವೃತ ಈ ಸಂದರ್ಭದಲ್ಲಿ ಆಚರಣೆ ಮಾಡಿದರೆ ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಸೂಕ್ತವಾದದ್ದು ಅಂತ ಹೇಳಿ ಪುರಾಣಗಳಲ್ಲಿ ಈ ಋತದ ವಿಷಯ ವಿಷಯವನ್ನು ತಿಳಿಸಿಕೊಡ್ತಾರೆ ಇತ್ತಂಚ ಸರಿ ಅವಾಗ ಸೂತಾಚಾರ್ಯರು ಹೇಳ್ತಾರೆ ಹಾಗಾದರೆ ಈ ವೃತ್ತವನ್ನು ಆಚರಿಸುವುದರ ಮೂಲಕವಾಗಿ ನಮಗೆ ಏನು ಫಲ ದೊರೀತದೆ ಈ ಋತದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಅರಿಶಿಣದಿಂದ ಕೂಡಿರತಕ್ಕಂತಹ ಹದಿನಾರು ಗಂಟುಗಳು ಇರತಕ್ಕಂತಹ ಒಂದು ದಾರವನ್ನು ನಾವು ವಿಶೇಷವಾಗಿ ಸ್ವೀಕಾರ ಮಾಡಬೇಕು ಆ ಹದಿನಾರು ಗಂಟೆಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅದು ಇಡೀ ವಿಶಿಷ್ಟವಾಗಿರ್ತಕ್ಕಂತಹ ಪಂಚಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಯಗಳಾಗಿರ್ಬೋದು ಮತ್ತು ಪಂಚಮಹಾಭೂತಗಳು ಇವು ಎಷ್ಟೂ ಸೇರಿ ಹದಿನೈದಾಯಿತು ಒಂದು ಮನಸ್ಸು ಒಂದು ಸೇರಿದರೆ ಹದಿನಾರು ಇವು ಎಲ್ಲವನ್ನೂ ಸಹಿತ ನನ್ನ ನಿಯಂತ್ರಣದೊಳಗೆ ಇಟ್ಟುಕೊಳ್ತೇನೆ ಈ ಹದಿನಾರು ಶಕ್ತಿಯ ಮೂಲಕವಾಗಿ ನಾನು ಎಲ್ಲವನ್ನು ಸಹಿತ ಗೆಲ್ಲಿಕೆ ಸಾಧ್ಯ ಇದೆ ಪಂಚಮಹಾಭೂತಗಳಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ತೇನೆ ಪಂಚ ಜ್ಞಾನೇಂದ್ರಿಯಗಳನ್ನು ನಾನು ಗೆಲ್ತೇನೆ ಪಂಚ ಕರ್ಮೇಂದ್ರಿಯಗಳನ್ನು ಗೆಲ್ತೇನೆ ಅದನ್ನು ಮನಸ್ಸನ್ನು ನಿಯಂತ್ರಣ ಮಾಡುವುದ ಮೂಲಕವಾಗಿ ಇದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಆ ಹದಿನಾರು ವಿಶಿಷ್ಟವಾಗಿರ್ತಕ್ಕಂತಹ ದೋರುಗಳನ್ನು ಗಂಟು ಹಾಕಿಕೊಂಡು ಆ ಧಾರನ್ನು ವಿಶಿಷ್ಟವಾಗಿ ಎಲ್ಲ ಸುಹಾಸಿನಿಯರು ಅದನ್ನು ಧರಿಸಿಕೊಳ್ತಕ್ಕಂಥದ್ದು ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸ್ವರ್ಣಗೌರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕು ಸರಿ ಈ ವೃತವನ್ನು ಯಾರು ಆಚರಣೆ ಮಾಡಿದರೂ ಈ ಋತದ ವಿಧಿವಿಧಾನದ ಬಗ್ಗೆಯೂ ಸಹಿತ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ಸೂತಾಚಾರ್ಯ ಹೇಳ್ತಾರೆ ಏನು ಅಂದರೆ ಈ ವೃತಾಚರಣೆಯನ್ನು ಯಾರು ಮಾಡಿದರು ಮೊದಲು ಅಂತ ಕೇಳಿದರೆ ಚಂದ್ರಪ್ರಭಾ ಅಂಬಿರ್ತಕ್ಕಂತಹ ಒಬ್ಬ ರಾಜ ಈ ಚಂದ್ರಪ್ರಭಾ ರಾಜ ಅವನಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಇವನು ಏನು ಅಂದರೆ ಸರಸ್ವತಿ ನದಿಯ ದಡದಲ್ಲಿ ಸುವಿಲಾ ಅಂಬರ್ತಕ್ಕಂತಹ ಒಂದು ನಗರ ಆ ಸುವಿಲಾ ನಗರದಲ್ಲಿ ಈ ಚಂದ್ರಪ್ರಭಾ ವಿಶಿಷ್ಟನಾಗಿರ್ತಕ್ಕಂತಹ ರಾಜವಾಸವಾಗಿದ್ದ ಇವನಿಗೆ ಇಬ್ಬರು ಹೆಂಡತಿಯರು ಮೊದಲನೆಯ ಹೆಂಡತಿಯ ಹೆಸರು ಅವಳು ವಿಶೇಷವಾಗಿ ಮಹಾದೇವಿ ಅಂತ ಕರೀತಾರೆ ಎರಡನೆಯ ಹೆಂಡತಿಯ ಹೆಸರು ವಿಶಾಲ ಅಂತ ಅವಳನ್ನು ಕರಿತಾಯಿದ್ರು ಆದರೆ ಚಂದ್ರಪ್ರಭ ರಾಜ ಮೊದಲನೇ ಹೆಂಡತಿಯಾಗಿರ್ತಕ್ಕಂತಹ ಮಹಾದೇವಿಯನ್ನು ಬಹಳ ವಿಶೇಷವಾಗಿ ಅವಳನ್ನು ಪ್ರೀತಿ ಮಾಡ್ತಾ ಇದ್ದ ಆದರೆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಈ ಚಂದ್ರಪ್ರಭ ರಾಜ ಏನು ಅಂದರೆ ಅನೇಕ ಕಾಡ ಮೃಗಗಳ ಸಮಸ್ಯೆ ಆಗಿದ್ದರಿಂದ ಭೇಟಿ ಆಡುವುದಕ್ಕಾಗಿ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ ತುಂಬ ದೂರದವರೆಗೆ ಪ್ರವೇಶವನ್ನು ಮಾಡಿ ತುಂಬ ಬಾಯಾರಿಕೆ ಆಯಿತು ಆದಾಗ ಏನು ಮಾಡಬೇಕು ಅಂತ ನೋಡಿದಾಗ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಸರೋವರ ಕಂಡು ಆ ಸರೋವರ ಕಂಡಾಗ ಆ ಸರೋವರದ ಹತ್ತಿರ ಹೋಗ್ತಾನೆ ತಾನು ನೀರು ಕುಡಿಬೇಕು ಅಂತ ಹೇಳಿ ಅಲ್ಲಿ ಅನೇಕ ದೇವಲೋಕದ ಅಪ್ಸರಾಸ್ತ್ರೀಯರೆಲ್ಲ ಬಂದಿರ್ತಾರೆ ಆ ಅಪ್ಸರಾಸ್ತ್ರೀಯರೆಲ್ಲ ಬಂದು ವಿಶೇಷವಾಗಿ ಗೌರಿಯನ್ನು ಸ್ಥಾಪಿಸಿ ಅಖಂಡವಾಗಿರ್ತಕ್ಕಂತಹ ಈ ಪೂಜೆಯನ್ನು ಸ್ವರ್ಣಗೌರಿಯ ವೃತಾಚರಣೆಯನ್ನು ಆಚರಿಸ್ತಾ ಇರ್ತಾರೆ ಆ ಆಚರಿಸುವಂತಹ ಸಂದರ್ಭದೊಳಗೆ ಈ ಚಂದ್ರಪ್ರಭ ರಾಜ ಹೇಳುತ್ತಾನೆ ಎಷ್ಟು ಸುಂದರವಾಗಿರ್ತಕ್ಕಂತಹ ಪ್ರತಿಮೆಗಳನ್ನೆಲ್ಲ ಮಾಡಿ ಏನ ನಾನಾ ತರಹದ ಪುಷ್ಪಗಳಿದೆ ನಾನಾ ತರಹದ ವೈಭವದಿಂದ ಭಗವಂತನ ಈ ಪೂಜೆಯನ್ನು ಅಥವಾ ಸಾಕ್ಷಾತ್ ಆ ರುದ್ರಾಣಿಯ ಪೂಜೆಯನ್ನು ಮಾಡ್ತಾ ಇದ್ದೀರಿ ಏನಿದು ಯಾಕೆ ಈ ಮಾಡಬೇಕು ಅಂತ ಹೇಳಿ ಚಂದ್ರಪ್ರಭ ರಾಜ ಕೇಳಿದ ಆವಾಗ ದೇವಲೋಕದ ಅಪ್ಸರಾಸ್ತ್ರೀಯರೆಲ್ಲ ಹೇಳ್ತಾರೆ ಇದು ಎಂತಹ ಸಂದರ್ಭ ಅಂದರೆ ಸಾಕ್ಷಾತ್ ಪಾರ್ವತೀದೇವಿ ರುದ್ರದೇವರನ್ನು ಪೂಜೆ ಮಾಡಿ ಪಡೆದುಕೊಂಡ ಸಂದರ್ಭ ಹೀಗಾಗಿ ಅವಳ ಹೆಸರಿಂದಲೇ ನಮಗೆ ದಾಂಪತ್ಯ ಸುಖವಾಗಬೇಕು ದಾಂಪತ್ಯ ವಾಂಸತಿಂ ವಿಶೇಷವಾಗಿ ದಾಂ ದಂಪತಿಗಳು ಸುಖವಾಗಿರಬೇಕು ಅಂತಾದರೆ ಅದಕ್ಕೆ ರುದ್ರದೇವರ ಮತ್ತು ಸಾಕ್ಷಾತ್ ಪಾರ್ವತೀ ದೇವಿಯ ಅನುಗ್ರಹ ಬೇಕು ಅಂತ ಹೇಳಿ ಇವತ್ತಿಗೂ ನಮಗೆ ಸಾಕಷ್ಟು ಜ್ಯೋತಿಷ್ಯಶಾಸ್ತ್ರದಲ್ಲಿ ಬೇಗನೆ ಆಗದೇ ಇರಬಹುದು ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರಬಹುದು ಆದರೆ ಆ ಜಾತಕದಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಬೇಗನೆ ಮದುವೆಯಾಗಬೇಕಾದರೆ ಶಿವ ಮತ್ತು ಪಾರ್ವತಿಯರಿರತಕ್ಕಂತಹ ಮಂದಿರಕ್ಕೆ ಹೋಗಿ ಕೊನೆಯ ಪಕ್ಷದಲ್ಲಿ ಐದು ದಿವಸ ಅಥವಾ ಏಳು ದಿವಸಗಳ ಕಾಲ ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಆ ರುದ್ರದೇವರು ಮತ್ತು ರುದ್ರಾಣಿ ಪಾರ್ವತಿಯ ಸೇವೆಯನ್ನು ಮಾಡಿದರೆ ಬೇಗನೆ ಅವರಿಗೆ ವಿವಾಹ ಮಹೋತ್ಸವ ಘಟಿಸ್ತದೆ ಇದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ ಅದೇ ರೀತಿಯಾಗಿ ಸ್ವರ್ಣಗೌರಿಯ ಋತವನ್ನು ನಿರೂಪಿಸಿಕೊಡ್ತಾರೆ ಅಪ್ ಆ ಎಲ್ಲ ಅಪ್ಸರಾಸ್ತ್ರೀಯರು ಹೇಳ್ತಾರೆ ಈ ಋತಾಚರಣೆಯನ್ನು ಅದಕ್ಕಾಗಿ ಮಾಡತಕ್ಕಂಥದ್ದು ಅಖಂಡ ಸೌಭಾಗ್ಯ ಜ್ಞಾನ ಭಕ್ತಿ ವೈರಾಗ್ಯ ಇದೆಲ್ಲವೂ ಸಹಿತ ಲಭ್ಯವಾಗಬೇಕಾದರೆ ಈ ವಿಶಿಷ್ಟವಾಗಿರತಕ್ಕಂತಹ ಋತಾಚರಣೆಯನ್ನು ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ನಾವು ವಿಶಿಷ್ಟವಾದ ಸೌಭಾಗ್ಯವನ್ನು ಪಡೆದುಕೊಂಡಿದ್ದೇವೆ ಅಂತ ದೇವಲೋಕದ ಅಪ್ಸರಾಸ್ತ್ರೀಯರೇ ಈ ವಿಷಯವನ್ನು ಪ್ರಸ್ತುತಪಡಿಸ್ತಾರೆ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ विस्तारा न्यूज निखर जनपर